ವಿಶೇಷವಾದಂತಹ ಹಬ್ಬ ಬಂದರೆ ವಿಶೇಷವಾದಂತಹ ದಿನಗಳಲ್ಲಿ ಒಂದೊಂದು ಊರಿನಲ್ಲಿ ಒಂದೊಂದು ರೀತಿಯ ವಿಶೇಷವಾಗಿರುವಂತಹ ತಿಂಡಿಗಳನ್ನು ಮಾಡ್ತಾರೆ ಹಾಗೆ ಗಣೇಶ ಹಬ್ಬ ಬರ್ತಿದೆ ಅಂತ ಹೇಳಿ ಆದರೆ ಮೋದಕ ಆಗಿರಬಹುದು ಅಪ್ಪ ಆಗಿರಬಹುದು ಪಂಚಗಜ್ಜಾಯ ಆಗಿರಬಹುದು ಇಂತಹ ವಿಶೇಷವಾದಂತಹ ತಿಂಡಿಗಳು ಸರ್ವೇ ಸಾಮಾನ್ಯವಾಗಿ ಕಂಡುಬರುವಂಥದ್ದು ಹಾಗೆ ಇವತ್ತು ನಾನು ಒಂದು ರೀತಿಯ ಅಪ್ಪವನ್ನು ಮಾಡಲಿಕ್ಕಿದ್ದೇನೆ ಗಣೇಶ ಚತುರ್ಥಿಗೆ ಎಲ್ಲರಿಗೂ ಕೂಡ ಮನೆಯಲ್ಲಿ ಸುಲಭವಾಗಿ ಮಾಡಬಹುದಾದಂತಹ ಒಂದು ರೀತಿಯ ಅಪ್ಪ ಹೇಗೆ ಮಾಡೋದು ಅಂತ ಹೇಳಿ ನೋಡುವ ಬನ್ನಿ ಮಹಾಗಣಪತಿ ಅಪ್ಪ ಮಾಡಲಿಕ್ಕೆ ನಾವು ಸಿಹಿಗೆ ಬೆಲ್ಲವನ್ನು ಉಪಯೋಗ ಮಾಡುವಂಥದ್ದು ಹಾಗೆ ಬೆಲ್ಲವನ್ನು ಸ್ವಲ್ಪ ಕರಗಿಸಿಕೊಳ್ಬೇಕು ಹಾಗೆ ನಾನು ಇಲ್ಲಿ ಬೆಲ್ಲ ತಗೊಂಡಿದ್ದೇನೆ ನೋಡಿ ಪ್ರತಿಯೊಂದು ಹಬ್ಬಕ್ಕೆ ಕೂಡ ಒಂದೊಂದು ವಿಶೇಷವಾಗಿರುವಂತಹ ತಿಂಡಿಗಳಿಗೆ ಪ್ರಾಧಾನ್ಯತೆಗಳುಂಟು ಹಾಗೆ ಚೌತಿ ಬಂತು ಅಂತೇಳಿ ಆದರೆ ಮೋದಕ ಆಗಲಿ ಅಪ್ಪ ಆಗಲಿ ಈ ಥರದ್ದನ್ನೆಲ್ಲ ಮಾಡ್ತಾ ಇರ್ತಾರೆ ಹಾಗೆ ನಾನಿಲ್ಲಿ ಅಪ್ಪವನ್ನು ಮಾಡ್ತಾ ಇರುವಂಥದ್ದು ಅಪ್ಪ ಮಾಡುವಾಗ ಬಾಳೆಹಣ್ಣನ್ನು ಕೂಡ ಹಾಕ್ಲಿಕ್ಕೆ ಉಂಟು ಸ್ವಲ್ಪ ಬಾಳೆಹಣ್ಣು ಸೇರಿಸಿದರೆ ಅಪ್ಪ ಒಳ್ಳೆ ಸ್ಮೂತ್ ಆಗಿ ಬರ್ತದೆ ಹಾಗೆ ಇಲ್ಲಿ ಬಾಳೆಹಣ್ಣೊಂದನ್ನು ನಾಲ್ಕು ತಗೊಳ್ತೇನೆ ಹೊದಳು ಬೇಕಾದರೆ ಹೊದಳನ್ನು ಬೇಕಾದರೂ ಸೇರಿಸಿಕೊಳ್ಬೋದು ಆದರೆ ಬಾಳೆಹಣ್ಣು ಆದರೆ ನಮಗೆ ಸುಲಭಕ್ಕೆ ಎಲ್ಲರಿಗೂ ಕೂಡ ಸಿಗುವಂಥದ್ದು ಕದಳಿ ಬಾಳೆಹಣ್ಣು ಯಾವುದೇ ಬಾಳೆಹಣ್ಣು ಬೇಕಾದ್ರೆ ತಗೊಳ್ಬೋದು ಒಂದು 4-5 ಬಾಳೆಹಣ್ಣು ನಾನು ಇಲ್ಲಿ ತಗೊಳ್ತಾ ಇರುವಂಥದ್ದು ಈಗ ಬಾಳೆಹಣ್ಣನ್ನು ಕಡಿದು ಪೇಸ್ಟ್ ಮಾಡಿ ಬೇಕಾದರೂ ಹಾಕಿಕೊಳ್ಬೋದು ಅಲ್ಲ ಇದ್ದರೆ ಈ ರೀತಿಯಾಗಿ ಸ್ವಲ್ಪ ಇದರಲ್ಲಿ ಕಿವಿಚಿಕೊಂಡ್ರೆ ಸಾಕು ಬಾಳೆಹಣ್ಣು ಹಾಕುವಂಥ ಉದ್ದೇಶ ಅಂತ ಹೇಳಿದರೆ ಅದು ಸ್ಮೂತಾಗಿ ಬರಬೇಕು ಅಪ್ಪ ಅದಕ್ಕೋಸ್ಕರ ನೋಡಿ ಒಳ್ಳೆ ಹಣ್ಣಾದರೆ ಹೀಗೆ ಕಿವಿಚಿಕೊಂಡ್ರೆ ಸಾಕಾಗ್ತದೆ ಬೆಲ್ಲ ಕರಗುವ ಹೊತ್ತಿನಲ್ಲಿ ನಮಗೆ ಬಾಳೆಹಣ್ಣಿನ ಕಿವಿಚುವ ಕೆಲಸಲ್ಲ ಆದರೆ ಅದು ಕರಗಿದ ಕೂಡಲೇ ನಮಗೆ ಬಾಕಿ ಕೆಲಸಗಳನ್ನು ಮಾಡಿಕೊಳ್ಳಿಕ್ಕಾಗ್ತದೆ ಅದನ್ನು ಒಲೆಯಲ್ಲಿಟ್ಟು ಇದನ್ನು ಮಾಡಬೇಕು ಫ್ರೆಂಡ್ಸ್ ಈಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಇದನ್ನೀಗ ಸ್ವಲ್ಪ ಹೊತ್ತು ಕೆಳಗಿಟ್ಟು ತಣಿಬೇಕು ತಣಿದ ಮೇಲೆ ನಾವು ಇದಕ್ಕಿರುವಂಥ ಪಾಕವನ್ನು ಮುಂದುವರಿಸುವಂಥದ್ದು ಬಿಸಿ ಬಿಸಿ ಇರುವಾಗಲೇ ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದೀಗ ಕರಗಿಸಿದಂತಹ ಬೆಲ್ಲವನ್ನು ನಾನೀಗ ಏನು ಪುಡಿ ಮಾಡಿಟ್ಟಿದ್ದೇನೆ ಬಾಳೆಹಣ್ಣು ಅದಕ್ಕೆ ಸೇರಿಸಿಕೊಳ್ತಾ ಇದ್ದೇನೆ ಸ್ವಲ್ಪ ಸೋಸಿ ಸೇರಿಸಿಕೊಳ್ಳುವ ಅಂತೇಳಿ ಈಗ ಹಸ ಉಂಟು ಬೆಲ್ಲದಲ್ಲಿ ಸ್ವಲ್ಪ ಬಾಳೆಹಣ್ಣು ಮತ್ತು ಬೆಲ್ಲವನ್ನು ಚೆನ್ನಾಗಿ ಕರಡಿಸಿಕೊಳ್ತೇನೆ ಅದು ಸರಿಯಾಗಿ ಮಿಕ್ಸ್ ಆಗಲಿ ಅಪ್ಪಕ್ಕೆ ಸ್ವಲ್ಪ ಏಲಕ್ಕಿ ಕುಟ್ಟಿ ಪುಡಿ ಮಾಡಿ ಹಾಕಿಕೊಳ್ಳು ಕುಟ್ಟಿದಂಥ ಏಲಕ್ಕಿ ಪುಡಿ ಹಾಗೆ ಅದಕ್ಕಿನ್ನೀಗ ಅಕ್ಕಿ ಹುಡಿಯನ್ನು ಹಾಕಿಕೊಳ್ತಾ ಇದ್ದೇನೆ ನೋಡಿಕೊಂಡು ಸೇರಿಸಿಕೊಳ್ಬೋದು ಇಷ್ಟು ಬೇಕಾಗ್ಬೋದು ಅಂದಾಜು ಸಾಧಾರಣ ಒಂದು 1/2 kg ಅಕ್ಕಿ ಹುಡಿಗೆ ನಾನಿಲ್ಲಿ ತಗೊಂಡಿರುವಂಥದ್ದು ಒಂದು 6 ಆಣಿ ಬೆಲ್ಲ ಅಷ್ಟು ತಗೊಂಡಿದ್ದೇನೆ 6 ಆಣಿ 6 ಆಣಿ ಅಂತೇಳಿ ಸಾಧಾರಣ ಒಂದು 450 gram 1/2 kg ಹತ್ತಿರ ಆದೀತು ಇದನ್ನೀಗ ಕಾಳುಗಟ್ಟದ ರೀತಿಯಲ್ಲಿ ಸರಿಯಾಗಿ ಬೆರೆಸಿಕೊಳ್ಳುವಂಥದ್ದು ಮಾತ್ರ ತಣಿಬೇಕು ಅಂತ ಹೇಳುವಂಥದ್ದು ಮೇಯ್ನಾಗಿ ನಾವಿಲ್ಲಿ ಗಮನಿಸಿಕೊಳ್ಬೇಕು ಬೆಲ್ಲದ ಪಾಕ ತಣಿದ ಮೇಲೆ ನಾವು ಇದನ್ನು ಸೇರಿಸಿಕೊಂಡು ಬೆರೆಸಿದರೆ ಸಾಕು ಇದೀಗ ನಮ್ಮ ಅಪ್ಪದ ಹಿಟ್ಟು ರೆಡಿ ಆಯಿತು ಈ ರೀತಿಯಾಗಿ ಉಂಟಿದ್ದಾರೆ ಹದ ಬೇಕು ಅಂತೇಳಿ ಅದನ್ನು ಬೇಕಾದರೆ ನೋಡಿಕೊಂಡು ಮತ್ತೆ ಸ್ವಲ್ಪ ನೀರು ಸೇರಿಸಿಕೊಳ್ಬೋದು ಇದೀಗ ಸಾಕು ಈ ರೀತಿಯಾಗಿ ಒಲೆಗೆ ಬೆಂಕಿ ಮಾಡಿದ್ದೇನೆ ಇನ್ನೀಗ ಅಪ್ಪದ ಪಾತ್ರ ಉಂಟಲ್ಲ ಈ ರೀತಿಯಾಗಿರುವಂಥ ಅಪ್ಪದ ಗುಳಿ ಇದನ್ನಿಟ್ಟುಕೊಳ್ತೇನೆ ತುಪ್ಪ ಹಾಕಿಕೊಂಡು ಇದರಲ್ಲಿ ಎರಿಯುವ ತುಪ್ಪ ಅಥವಾ ಎಣ್ಣೆ ಯಾವುದು ಬೇಕಾದರೂ ತಗೊಳ್ಬೋದು ತುಪ್ಪ ಬಿಸಿಯಾದ ಕೂಡಲೇ ಅದಕ್ಕೆ ಈ ರೀತಿಯಾಗಿ ಎರೆದುಕೊಳ್ಳೋದು ಎರಡು ಬದಿ ಕೂಡ ಚೆನ್ನಾಗಿ ಬೇಯಬೇಕು ಅದು
ಸರಿಯಾಗಿ ಬೆಂದ ಮೇಲೆ ಅಪ್ಪವನ್ನು ಈ ರೀತಿಯಾಗಿ ತೆಗೆದುಕೊಳ್ಬೋದು. ಬೇರೆ ಬೇರೆ ವಿಧಾನದ ಅಪ್ಪವನ್ನು ಈಗಾಗಲೇ ನಾನು ಮಾಡಿದ್ದೇನೆ. ಮುಳ್ಳು ಸೌತೆ ಅಪ್ಪ ಆಗಿರ್ಬೋದು, ಗೋಧಿ ಅಪ್ಪ ಆಗಿರ್ಬೋದು, ಹಾಗೆ ಹಲಸಿನ ಹಣ್ಣಿನದ್ದು ಬೇರೆ ಬೇರೆ ವಿಧಾನದ ಅಪ್ಪಗಳನ್ನು ಮಾಡಲಿಕ್ಕೆ ಇರ್ತದೆ. ಇದೇ ರೀತಿಯಾಗಿ ಮಾಡುವಂಥದ್ದು. ಹಾಗೆ ಇದು ಕೂಡ ಚೌತಿಗಾಗುವಾಗ ಸ್ವಲ್ಪ ವಿಶೇಷವಾಗಿ ಅಪ್ಪವ ಮೂಲಕ ಈ ರೀತಿಯಾಗಿ ಮಾಡೋದು ಅಂತೇಳಿ ನಮ್ಮಲ್ಲಿರುವಂಥ ಕ್ರಮ ಊರಿನಲ್ಲಿ. ಫ್ರೆಂಡ್ಸ್, ಈಗ ಅಪ್ಪವನ್ನು ಯಾವ ರೀತಿಯಾಗಿ ಮಾಡೋದು ಅಂತೇಳಿ ನಾವು ನೋಡಿದ್ದೇವೆ. ಇಂತಹ ಅಪ್ಪವನ್ನು ಅಥವಾ ಮೋದಕ ಯಾವುದೇ ಆದರೂ ಕೂಡ ಮಾಡಿ ಗಣೇಶನಿಗೆ ವಿಶೇಷವಾಗಿ ನೈವೇದ್ಯವನ್ನು ಮಾಡಿಕೊಂಡು ನಾವು ಸೇವಿಸುವಂಥದ್ದು ಕ್ರಮ. ಹಾಗೆ ಎಲ್ಲರಿಗೂ ಕೂಡ ಗಣೇಶ ಚತುರ್ಥಿಯ ಶುಭಾಶಯಗಳು. ಎಲ್ಲರೂ ಕೂಡ ಈ ಅಪ್ಪವನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಆಗ್ತದೆ ಅಂತೇಳಿ ಕಮೆಂಟ್ ಮೂಲಕ ನಮ್ಮ ಜೊತೆ ಹಂಚಿಕೊಳ್ಳಿ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.